ದೊಡ್ಡಬಳ್ಳಾಪುರದಲ್ಲಿ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಬಂದ ಮೇಲಂತೂ ಸರ್ಕಾರಿ ಕಾಮಗಾರಿಗಳಿಗೆ ವೇಗ ಪಡೆದಿದೆ. ಅವರ ಕೆಲಸಗಳನ್ನು ರಾಜ್ಯದ ಜನ ಮೆಚ್ಚಿಕೊಂಡಿದ್ದಾರೆ. ನಂದಿಗ್ರಾಮದಲ್ಲಿ ನಡೆದ ಶಿವೋತ್ಸವ ಅಟ್ ನಂದಿ ಕಾರ್ಯಕ್ರಮದ ಮೂಲಕ ಇಡೀ ಕರ್ನಾಟಕ ರಾಜ್ಯ ಚಿಕ್ಕಬಳ್ಳಾಪುರದ ಕಡೆ ತಿರುಗಿ ನೋಡಿಸಿದಂತಹ ಹೆಗ್ಗಳಿಕೆ ಡಾಕ್ಟರ್ ಕೆ ಸುಧಾಕರ್ ಅವರದ್ದು. ಇನ್ನು ನಗರವೂ ಕೂಡ ಕಾಮಗಾರಿಗಳಲ್ಲಿ ವೇಗ ಪಡೆದಿದೆ. ಬುಧವಾರ ಸಹ ನಗರದ 3, 23, 24, 25, 26 ವಾರ್ಡ್ಗಳಲ್ಲಿ ಸಿಸಿ ರಸ್ತೆ, ಚರಂಡಿ ಕಾಮಗಾರಿ, ರಸ್ತೆಗಳ ಮರು ಡಾಂಬರೀಕರಣದ ಒಟ್ಟು 23 ಲಕ್ಷ ರು ವೆಚ್ಚದ ಕಾಮಗಾರಿಗಳಿಗೆ ನಗರಸಭೆ ಅಧ್ಯಕ್ಷ ಆನಂದ್ ಬಾಬುರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ನಗರದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ನಗರಸಭಾ ಸದಸ್ಯರು, ಸಿಬ್ಬಂದಿಯವರು ಸೇರಿ ಮಾದರಿ ನಗರವನ್ನಾಗಿ ಮಾಡುವುದೇ ನಮ್ಮ ಗುರಿಯಾಗಿದೆ. ನಗರ ಇಷ್ಟೊಂದು ಅಭಿವೃದ್ಧಿ ಕಾಣಲು ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ರಾಜ್ಯದಲ್ಲಿ ದಿನದ 24 ಗಂಟೆಯೂ ಹಗಲಿರುಳು ಕೆಲಸ ಮಾಡುತ್ತಿದ್ದಾರೆ. ಹಾಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಸಹ ಅದೇ ರೀತಿ ಕೆಲಸ ಮಾಡಿ ನಗರಕ್ಕೆ ಬಹಳಷ್ಟು ಅನುದಾನಗಳನ್ನು ತಂದು ಅಭಿವೃದ್ಧಿ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು. ಇವತ್ತು 15ನೇ ಹಣಕಾಸು ಯೋಜನೆಯಲ್ಲಿ ನಗರದ ವಿವಿಧ ಹಲವಾರು ವಾರ್ಡ್ಗಳಲ್ಲಿ ಮರುಡಾಂಬರೀಕರಣ ಮತ್ತು ಸಿಸಿ ರಸ್ತೆ ಮತ್ತು ಚರಂಡಿ 13 ಲಕ್ಷ ಮರುಡಾಂಬರೀಕರಣ, 25 ಲಕ್ಷ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ನಮ್ಮೆಲ್ಲ ನಮ್ಮ ನಗರಸಭಾ ಸದಸ್ಯರು, ವಾರ್ಡ್ ಸದಸ್ಯರು, ಮುಖಂಡರುಗಳು, ಎಲ್ಲ ಅಧಿಕಾರಿಗಳು ವರ್ಗದ ಸೇರಿವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಮೂಲ ಕಾರಣ ನಮ್ಮ ಸಚಿವರಾದಂಥ ಸುಧಾಕರ್ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಏನು ಆಸೆ ಮತ್ತು ನಗರವನ್ನು ಮಾದರಿ ನಗರ ಮಾಡಬೇಕು ಅನ್ನೋ ಮನ ತಟ್ಟಿರುವುದು ಒಂದು ಹಾದಿಯಲ್ಲಿ ಇವತ್ತು ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳು ಮತ್ತು ಮುಖಂಡರುಗಳು, ಅಧಿಕಾರಿಗಳು ಈ ಒಂದು ಭಾಗಿಯಾಗಿ ಅತಿ ಹೆಚ್ಚು ಒತ್ತು ಕೊಟ್ಟು ನಗರವನ್ನು ನಗರದಲ್ಲಿ ಕೆಲಸ ಮಾಡೋ ಒಂದು ಕಾಮಗಾರಿಗಳನ್ನು ವೇಗದಲ್ಲಿ ಮಾಡುವಂಥ ಕೆಲಸ ಮಾಡ್ತಾರೆ. ಚಿಕ್ಕಬಳ್ಳಾಪುರ ನಗರಕ್ಕೆ ಇಷ್ಟೊಂದು ಅನುದಾನ ಯಾಕೆ ಜಾಸ್ತಿ ಬರ್ತಿದೆ ಸರ್? ಇದಕ್ಕೆಲ್ಲ ನಮ್ಮ ಸಚಿವರಾದ ಸುಧಾಕರ್ ಅವರ ಕಾರಣ. ಅವರ ಒಂದು ಏನು 24,000 ಅಂತ ಏನು ಹೇಳ್ತೀರಿ, ಆ ಒಂದು ಹಾದಿಯಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ ರಾಜ್ಯದಲ್ಲೇ. ಅದೇ ರೀತಿ ನಮ್ಮ ಕ್ಷೇತ್ರವನ್ನು ಸಹ ಮತ್ತು ನಮ್ಮ ಜಿಲ್ಲೆಯನ್ನು ಸಹ ಅದೇ ರೀತಿ ಒಂದು ಭಾವನೆಯಿಂದ ಭಾಳಷ್ಟು ಅನುದಾನಗಳನ್ನು ತಂದು ಒಂದು ಅಭಿವೃದ್ಧಿ ಮಾಡೋದಲ್ಲಿ ಅವರು ಯಶಸ್ವಿಯಾಗಿದೆ. ಸರ್, ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಯಾವ ಥರ ಕಾಣ್ಬೋದು? ಮುಂದಿನಲ್ಲಿ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಇವತ್ತು ಏನಿವತ್ತು ಇವತ್ತು ನಮ್ಮ ಸಚಿವ ಸುಧಾಕರ್ ಅವರು ಅನೇಕ ಅನುದಾನಗಳು ಕೊಟ್ಟಿದ್ದಾರೆ. ಮತ್ತು ಮೆಡಿಕಲ್ ಕಾಲೇಜ್ಗಳಾಗಿರ್ಬೋದು, ಮತ್ತು ನಂದಿ ಏನು ಅತಿ ಪ್ರಸಿದ್ಧ ತಾಣ ಅಂತ ನಂದಿ ಬೆಟ್ಟದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಮತ್ತು ಅನೇಕ ದೇವಸ್ಥಾನಗಳಲ್ಲಿ ಇವತ್ತು ಅತಿ ಹೆಚ್ಚಾಗಿ ದೇವಸ್ಥಾನಗಳನ್ನು ಜೀವನ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಅಭಿವೃದ್ಧಿ ವಿಚಾರದಲ್ಲಂತೂ ಹೇಳೋಷ್ಟೇ ಇಲ್ಲ. ಅಭಿವೃದ್ಧಿ ಅಂದರೆ ಸುಧಾಕರ್ ಅಂತ ನಮ್ಮ ಕ್ಷೇತ್ರದ ಜನ ಮತ್ತು ಜಿಲ್ಲೆಯ ಜನ ಅಭಿಪ್ರಾಯ ಕೊಟ್ಬಿಟ್ಟಿದ್ದಾರೆ. ಆದರೆ ಹಾಗೆ ಇದಕ್ಕೂ ಮೊದಲು ಚಾಲನೆ ನೀಡಿದ ಕಾಮಗಾರಿಗಳ ಬಳಿ ಭೇಟಿ ನೀಡಿ ಸಿಸಿ ರಸ್ತೆಗಳ ಕಾಮಗಾರಿಗಳ ಗುಣಮಟ್ಟವನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ವೀಣಾರಾಮು, ನಗರಸಭೆ ಆಯುಕ್ತ ಮಹಾಂತೇಶ್, ಮೊಬೈಲ್ ಬಾಬು, ಅಣ್ಣಮ್ಮ ಹಾಗೂ ನಗರಸಭೆ ಸದಸ್ಯರು, ಅಧಿಕಾರಿಗಳು, ಗುತ್ತಿಗೆದಾರರು ಉಪಸ್ಥಿತರಿದ್ದರು. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.